ಇವತ್ತಿನಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಜಿ ಎಸ್ ಟಿ ದರ. ಸೊ ಇದರಿಂದ ಸಾಕಷ್ಟು ತೊಂದರೆ ಇದೆ ಜನಸಾಮಾನ್ಯ. ಎಲ್ಲ ರಾಜ್ಯಗಳ ಪ್ರತಿನಿಧಿಗಳಿರ್ತಕ್ಕಂಥ ಜಿ ಎಸ್ ಟಿ ಕೌನ್ಸಿಲ್ ಇದೆ. ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆಸಿ ಆಯಾ ಕಾಲಕಾಲಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಜಿ ಎಸ್ ಟಿ ಕೌನ್ಸಿಲ್ಗೆ ಪರಮಾಧಿಕಾರ ಇದೆ. ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಚರ್ಚೆ ನಡೆಸಲಿ. ಆಗ ಇಂಥ ಸಂದರ್ಭದಲ್ಲಿ ಜನಹಿತವನ್ನು ಆದ್ಯತೆಯಲ್ಲಿ ದೃಷ್ಟಿ ಇಟ್ಟುಕೊಂಡೇನೆ, ಪ್ರಜಾಪ್ರಭುತ್ವ ತತ್ವಕ್ಕೆ ಅನುಗುಣವಾಗಿಯೇ ಜಿ ಎಸ್ ಟಿ ಕೌನ್ಸಿಲ್ ತನ್ನ ನೀತಿಯಲ್ಲಿ ಸುಧಾರಣೆಯನ್ನು ಬದಲಾವಣೆಯನ್ನು ತಂದುಕೊಂಡಿದೆ. ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ಇಲ್ಲ, ನಾನು ಹೇಳಿದ್ದೆ ಅನ್ನುವಂಥ ಕಾಲಘಟ್ಟದಲ್ಲಿ ಇಲ್ಲ. ಇಲ್ಲಿ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಚರ್ಚೆ ನಡೆಸ್ಬೋದು. ಚರ್ಚೆ ನಡೆಸಿ ಯಾವುದರ ತೆರಿಗೆ ಕಡಿಮೆ ಮಾಡಬೇಕು, ಯಾವುದನ್ನು ಹೆಚ್ಚು ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ಬಹುದು. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ. ಒಂದೇನಂತಂದ್ರೆ ಯಾವುದು ಏಕಪಕ್ಷೀಯ ತೀರ್ಮಾನ ಅಲ್ಲ ಇದು. ಜಿ ಎಸ್ ಟಿ ಕೌನ್ಸಿಲ್ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ ಆಗುತ್ತೆ. ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇಡೀ ದೇಶದ ಪ್ರತಿನಿಧಿಗಳಿರ್ತಾರೆ, ಎಲ್ಲ ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ. ಆ ಪ್ರತಿನಿಧಿಗಳು ಅವರು ಕೂತು ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅವರು ಯಾವುದಾದ್ರೂ ಜನರಿಗೆ ಹೊರೆಯಾಗುತ್ತೆ ಅಂತ ಅನಿಸಿದರೆ ಕಡಿಮೆ ಮಾಡಿರೋ ಉದಾಹರಣೆಗಳು ಕೂಡ ನೂರಾರಿದ್ದಾವೆ. ಹಾಗಾಗಿ ಕಡಿಮೆ ಮಾಡಲಿಕ್ಕೆ ಬರುತ್ತೆ. ಆ ರೀತಿ ಜಿ ಎಸ್ ಟಿ ಕೌನ್ಸಿಲ್ನ ಚರ್ಚೆ ಮಾಡ್ಬೋದು. ಅಲ್ಲ, ಏನಂದರೆ ನೋಡಿ, ಇದರಲ್ಲಿ ತೀರ್ಮಾನ ತಗೊಳ್ಳೋದು ಯಾರು? ಜಿ ಎಸ್ ಟಿ ಕೌನ್ಸಿಲ್. ಮತ್ತು ತೆರಿಗೆ ಶೇಕಡ 42% ನೇರವಾಗಿ ರಾಜ್ಯಕ್ಕೆ ತಲುಪುತ್ತೆ. ಶೇಕಡ 42% ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ಅನ್ನೋದ್ರ ಸಮಗ್ರ ಅರಿವು ನನ್ನ ಹತ್ರ ಇಲ್ಲ. ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಎಲ್ಲ ಪಕ್ಷಗಳ ಸರ್ಕಾರಗಳ ಪ್ರತಿನಿಧಿಗಳು ಇದ್ದಾರೆ. ಅವರಲ್ಲೇ ಆ ನಿರ್ಣಯ ತೆಗೆದುಕೊಳ್ಳೋಕೆ ಬರುತ್ತೆ, ಸಮಾಲೋಚನೆ ಮಾಡೋಕ್ಕೆ ಬರುತ್ತೆ. ಅವ್ರು ಸಮಾಲೋಚನೆ ಮಾಡಿ ಅವಶ್ಯಕತೆ ಇದ್ರೆ ತಿದ್ದುಪಡಿ ಮಾಡ್ತಾರೆ, ಅದನ್ನ ಜಿ ಎಸ್ ಟಿ ಕೌನ್ಸಿಲ್ಗೆ ಬಿಡ್ತೀವಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.